Hi students, today I am discussing about first PUC, first chapter, sets, relations and functions. Functions ಒಳಗೆ ಇರುವಂತ 5 marks problems second one ಬಿಡಿಸ್ತಾ ಇರೋದು. ಆಲ್ರೆಡಿ ಒಂದು ನಿನ್ನೆ ಫಸ್ಟ್ ಯಾವುದಂದ್ರೆ ಮಾಡ್ಯುಲಸ್ ಫಂಕ್ಷನ್ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದ್ನಿ. ನೆಕ್ಸ್ಟ್ ಸೆಕೆಂಡ್ ಒನ್ ಸಿಗ್ನಮ್ ಫಂಕ್ಷನ್, ಡಿಫೈನ್ ಸಿಗ್ನಮ್ ಫಂಕ್ಷನ್, ಡ್ರಾ ಇಟ್ಸ್ ಗ್ರಾಫ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ಫೈಂಡ್ ಇಟ್ಸ್ ಡೊಮೇನ್ ಆ್ಯಂಡ್ ರೇಂಜ್. ಇಲ್ಲಿ ಭಾಳ ಈಸಿ ಅದ ನೋಡಿ ಸ್ಟೂಡೆಂಟ್ಸ್, ಮಾಡ್ಯುಲಸರ ಕೇಳ್ಬೋದು, ಸಿಗ್ನಮ್ ಫಂಕ್ಷನ್ನರ ಕೇಳ್ಬೋದು. ಇಲ್ಲಿ ಎರಡರಲ್ಲಿ ಒಂದು ಈಸಿ ಗೋಯಿಂಗ್ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ಬೋದು. ಫಸ್ಟ್ ಯಾರು ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೈ ಲೈಕ್ ಆನ್ ಆಲ್ ಅಂತ ಒತ್ತಿರಿ. ಯಾಕಂದರೆ ನಾವು ಯಾವುದೇ ವಿಡಿಯೋಗಳನ್ನು ಮಾಡೋದ್ರಿಂದ ನಿಮ್ಗೆ ಅಡ್ವಾನ್ಸ್ ಆಗಿ ನೋಟಿಫಿಕೇಶನ್ ಬರ್ತದೆ, ಮತ್ತು ನಿಮ್ಗೆ ಈ ವಿಡಿಯೋ ಲೈಕ್ ಆಯ್ತಂದ್ರೆ ಲೈಕ್ಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಇಲ್ಲಿ ನೋಡಿ ಫಸ್ಟ್ ಯಾವುದಂದ್ರೆ ದ ಫಂಕ್ಷನ್ ಅಂತ ಯೂಸ್ ಮಾಡ್ತಾರೆ. ಡೆಫಿನಿಷನ್ ಹೆಂಗ್ ಬರ್ತಂದ್ರೆ ದ ಫಂಕ್ಷನ್, ಓಕೆ ದ ಫಂಕ್ಷನ್ ಅಂತ ಯೂಸ್ ಮಾಡ್ತಾ ಇರೋದು. ಇಲ್ಲಿ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಈಸ್ ಡಿಫೈನ್ಡ್ ಬೈ, ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್. ಹೆಂಗ್ ಯೂಸ್ ಮಾಡ್ತೀವಿ ಅಂತಂದ್ರೆ, ಒನ್ ಇತ್ ಅಂದ್ರೆ ಇಫ್ ಎಕ್ಸ್, ಇಲ್ಲ ಅಬ್ಸರ್ವ್ ಫಸ್ಟ್ ಎಕ್ಸ್ ಅನ್ನೋದು ಏನದ ಗ್ರೇಟರ್ ದನ್ ಝೀರೋ ಆಗಿರ್ತದ. ಇಲ್ಲಿ ಝೀರೋ ಅನ್ನೋದು ಇಫ್ ಎಕ್ಸ್ ಈಕ್ವಲ್ ಟು ಝೀರೋ ಆಗಿರ್ತದ. ಇಲ್ಲಿ ಮೈನಸ್ ಒನ್ ಅನ್ನೋದು ಇಫ್ ಎಕ್ಸ್ ಲೆಸ್ ದನ್ ಝೀರೋ. ಈಸ್ ಕಾಲ್ಡ್, ಈಸ್ ಕಾಲ್ಡ್ ಎ ಸಿಗ್ನಮ್ ಫಂಕ್ಷನ್, ಈಸ್ ಕಾಲ್ಡ್ ಎ ಸಿಗ್ನಮ್ ಫಂಕ್ಷನ್. ಇಷ್ಟು ಬರಿಬೇಕಾಗ್ತದೆ ನೋಡ್ರಿ ಸ್ಟೂಡೆಂಟ್ಸ್ ಫಸ್ಟ್ ಡೆಫಿನಿಷನ್. ಇಲ್ಲಿ ಡೆಫಿನಿಷನ್ ಆಯ್ತಂತಂದ್ರೆ ನೀವು ಗ್ರಾಫ್ ಹಾಕ್ಬೇಕಾಗ್ತದೆ. ಈಗ ಗ್ರಾಫ್ ಹಾಕ್ಬೇಕಂದ್ರೆ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡಿ, ನೀವು ಗ್ರಾಫ್ ಯಾವ ತರ ನೀವು ಹಾಕ್ಬೇಕಂತಂದ್ರೆ ಫಸ್ಟ್ ಒಂದು ಇಲ್ಲೇ ಯಾವುದು ಸ್ಕೇಲ್ ತೋರಿ, ಸ್ಕೇಲ್ ಹೌದಾ. ಇಲ್ಲಿ ನಿಮ್ಗೆ ಫಸ್ಟ್ ಸ್ಕೇಲ್ ಹಾಕೋಬೇಕು. ಇಲ್ಲಿ ಹಿಯರ್ ಹಿಯರ್ ವೈ ಎಕ್ಸಸ್ ಲೈನ್, ಓಕೆ ಮತ್ತು ಇನ್ನೊಂದು ಎಕ್ಸ್ ಎಕ್ಸಸ್ ಲೈನ್ ತೊಗೊಳ್ಬೇಕಾಗ್ತದೆ. ಇಲ್ಲಿ ಫಸ್ಟ್ ಎಕ್ಸ್ ಎಕ್ಸಸ್ ಲೈನ್, ಇಲ್ಲಿ ಮಿಡ್ಲ್ ಒಳಗೆ ಎಕ್ಸ್ ಎಕ್ಸಸ್ ಲೈನ್ ತೊಗೊಳ್ಬೇಕು. ಸೊ ಸ್ಟೂಡೆಂಟ್ಸ್ ಹಿಯರ್ ಎಕ್ಸ್ ಎಕ್ಸಸ್, ಓಕೆ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ವೈ, ಇದು ವೈ ಡ್ಯಾಶ್, ಹಿಯರ್ ಎಕ್ಸ್ ಆ್ಯಂಡ್ ಎಕ್ಸ್ ಡ್ಯಾಶ್. ಇಲ್ಲಿ ಸ್ಟೂಡೆಂಟ್ಸ್ ನಾನು ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಿ ಯಾವ ಥರ ಅಂದ ಒಂದು ಡಯಾಗ್ರಾಮ್ದಲ್ಲಿ. ಈಗ ಫಸ್ಟ್ ನಾನು ಅಬ್ಸರ್ವ್ ಮಾಡಿ ಒಂದು ಲೈನ್ ಇನ್ನೊಂದು ತೋತೀನಿ, ಇನ್ನೊಂದು ಲೈನ್ ಈ ಥರ ತೋತಾ. ಈಗ ಅಬ್ಸರ್ವ್ ಮಾಡಿ ಇಲ್ಲಿ ನನಗೆ ಪ್ಲಸ್ ಒನ್ ಅದ, ಇಲ್ಲಿ ಮೈನಸ್ ಒನ್ ಅದ, ಇಲ್ಲಿ ಓರ್ ಸಮ್ ಝೀರೋ ಅದ. ಇಲ್ಲಿ ನನಗೆ ಅವ ಕೇಳಿದ್ದೆ ಏನಂತಂದ್ರೆ ಸ್ಟೂಡೆಂಟ್ಸ್ ಡೊಮೇನ್ ಕೇಳ್ಯಾನ, ಮತ್ತು ಇನ್ನೊಂದು ಯಾವ್ದು ಕೇಳ ನೋಡ್ರಿ ಸ್ಟೂಡೆಂಟ್ಸ್ ರೇಂಜ್ ಕೇಳ. ಡೊಮೇನು ಮತ್ತು ರೇಂಜ್ ಇವೆರಡು ಬರೀಬೇಕಾಗ್ತದೆ. ಡೊಮೇನು ಮತ್ತು ರೇಂಜ್ ನೀವು ಯಾವ ಥರ ಡೊಮೇನ್ ಬರೀಬೇಕಂತಂದ್ರೆ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ನೀವು ಡೊಮೇನ್ ಏನಿರ್ತದೆ, ಡೊಮೇನ್ ಯಾವತ್ತು ನೋಡಿ ಒನ್ ಝೀರೋ ಮೈನಸ್ ಒನ್ ಇಟ್ಸ್ ಅ ರಿಯಲ್ ನಂಬರ್, ಇಟ್ಸ್ ಅ ಆರ್, ಮೀನ್ಸ್ ಡೊಮೇನ್ ಇಸ್ ಆರ್. ಇನ್ನು ರೇಂಜಸ್ ಯಾವತ್ತಂದ್ರೆ ಒನ್ ಝೀರೋ ಮೈನಸ್ ಒನ್ ಅಂದ್ರೆ ಸೆಟ್ ಆಫ್, ಇಲ್ಲಿ ಅಬ್ಸರ್ವ್ ನೋಡಿ ಏನದ ಒನ್ ಝೀರೋ ಮೈನಸ್ ಒನ್ ಅಂದ್ರೆ ಮೈನಸ್ ಒನ್ ಝೀರೋ ಒನ್, ಹಿಯರ್ ಮೈನಸ್ ಒನ್ ಕಾಮಾ ಝೀರೋ ಕಾಮಾ ಒನ್. ಈ ಟೋಟಲ್ ಇದು ಬರೆದ್ರೆ 5 ಮಾರ್ಕ್ಸ್ ಬರ್ತದೆ. ಈ ತರ ಏನದಲ್ಲ ಸಿಗ್ನಮ್ ಫಂಕ್ಷನ್ ಡೊಮೇನು ರೇಂಜು ಗ್ರಾಫ್ ಡೆಫಿನಿಷನ್ ಕಂಡೀಷನ್ಸ್ ಬರೀಬೇಕಾಗ್ತದೆ. ಈ ತರ ಬರೀದ್ರಿಂದ ನಿಮ್ಗೆ ಟೋಟಲ್ 5 ಮಾರ್ಕ್ಸ್ ಏನದಲ್ಲ ಬೀಳ್ತದೆ. ಓಕೆ, ನಿಮ್ಗೆ ಅರ್ಥ ಆಗೈತಂತ ತಿಳ್ಕೊಂದಿನಿ. ನಿಮ್ಗೆ ಈ ವಿಡಿಯೋ ಲೈಕ್ ಆಯ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿರಿ, ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.